ಮಿಡ್ ಬುಲೆಟಿನ್ ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ರಾಜ್ಯ ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಗ್ರೀನ್ ಝೋನ್ ಗಳಲ್ಲಿನ ಗ್ರಾಮೀಣ ಪ್ರದೇಶಗಳಿಗೆ ರಿಲೀಫ್ ನೀಡಲಾಗಿದೆ. 14 ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಸರ್ಕಾರದಿಂದ ಇದೀಗ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಗ್ರೀನ್ ಝೋನ್ ಗಳಲ್ಲಿನ ಗ್ರಾಮೀಣ ಪ್ರದೇಶಗಳಿಗೆ ಸರ್ಕಾರ ರಿಲೀಫ್ ಕೊಟ್ಟಿದೆ. 14 ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಿಗೆ ವಿನಾಯಿತಿಯನ್ನ ಸರ್ಕಾರ ಕೊಟ್ಟಿದೆ. ಕಾರ್ಪೊರೇಷನ್ ನಗರಸಭೆ ವ್ಯಾಪ್ತಿಯಲ್ಲಿಲ್ಲ ವಿನಾಯಿತಿ. ಕಾರ್ಪೊರೇಷನ್ ನಗರಸಭೆ ವ್ಯಾಪ್ತಿಯ ಹೊರಗೆ ಅನುಮತಿಯನ್ನು ಕೊಡಲಾಗಿದೆ. ಇನ್ನು ಈ ವಿನಾಯಿತಿ ರಾಮನಗರ ಜಿಲ್ಲೆಗೆ ಅನ್ವಯ ಆಗೋದಿಲ್ಲ. ರಾಮನಗರ ಕೂಡ ಗ್ರೀನ್ ಝೋನ್ ನಲ್ಲಿತ್ತು. ಬಟ್ ಪಾದರಾಯನಪುರದ ಪುಂಡರನ್ನ ಏನ್ ರಾಮನಗರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆನಂತರ ಟೆಸ್ಟ್ ಮಾಡಿದಾಗ ಅವರಲ್ಲಿ ಪಾಸಿಟಿವ್ ಕಂಡು ಬಂದಿತ್ತು. ಹಾಗಾಗಿ ರಾಮನಗರಕ್ಕೆ ಯಾವುದೇ ರೀತಿಯಾದಂತಹ ವಿನಾಯಿತಿಯನ್ನ ನೀಡಿಲ್ಲ. ಮಾರುಕಟ್ಟೆಗಳಲ್ಲಿನ ಕಾಂಪ್ಲೆಕ್ಸ್ ಗಳಲ್ಲಿ ಕೆಲಸಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಗ್ರೀನ್ ಝೋನ್ ಜಿಲ್ಲೆಗಳಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಶೇಕಡಾ 50ರಷ್ಟು ಕಾರ್ಮಿಕರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಜಿಲ್ಲೆಗಳ ಗ್ರಾಮೀಣ ಪ್ರದೇಶದ ಕೈಗಾರಿಕೆಗಳಿಗೂ ಕೂಡ ಅವಕಾಶವನ್ನ ಕೊಡಲಿದೆ. ಇನ್ನು ಪಾಲಿಕೆ ನಗರಸಭೆ ವ್ಯಾಪ್ತಿಯ ಹೊರಗೆ ಇರುವಂತಹ ಕಾರ್ಖಾನೆಗಳನ್ನ ಆರಂಭ ಮಾಡಬಹುದು ಅಂತ ಕೂಡ ಸರ್ಕಾರ ಮಾರ್ಗಸೂಚಿಯಲ್ಲಿ ಹೇಳಿರುವಂತದ್ದು. ಇನ್ನು ಮಾಸ್ಕ್ ಕಡ್ಡಾಯ, ಸಾಮಾಜಿಕ ಅಂತರವನ್ನ ಪಾಲಿಸಲೇಬೇಕು. ಪಾಲಿಕೆ ನಗರಸಭೆ ವ್ಯಾಪ್ತಿಯ ಅಂಗಡಿಗಳಿಗೆ ತೆರೆಯೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಬಟ್ ಈ ಸಡಿಲಿಕೆ ರಾಮನಗರ ಜಿಲ್ಲೆಗೆ ಅನ್ವಯ ಆಗೋದಿಲ್ಲ. ಅಗತ್ಯವಿರುವ ಕಾರ್ಮಿಕರಿಗೆ ಕಾರ್ಖಾನೆಯಿಂದಲೇ ವಸತಿ ವ್ಯವಸ್ಥೆಯನ್ನ ಮಾಡಬೇಕು. ಕಾರ್ಮಿಕರಿಗೆ ವಾಹನ ವ್ಯವಸ್ಥೆಯನ್ನ ಕೂಡ ಆಯಾ ಕಾರ್ಖಾನೆಗಳೇ ಮಾಡಬೇಕು ಅಂತ ಹೇಳಿದೆ. ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ರಿಲೀಫ್ ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ ಶಿವಮೊಗ್ಗ, ಹಾವೇರಿ, ಯಾದಗಿರಿ, ಕೋಲಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಹಾಗೆ ಚಾಮರಾಜನಗರ, ಕೊಪ್ಪಳ, ಹಾಸನಕ್ಕೂ ಕೂಡ ರಿಲೀಫ್ ಸಿಕ್ಕಿದೆ. ಚಿಕ್ಕಮಗಳೂರು, ರಾಯಚೂರು, ಚಿತ್ರದುರ್ಗಕ್ಕೂ ಕೂಡ ರಿಲೀಫ್ ಕೊಡಲಾಗಿದೆ. ಇದು ಗ್ರೀನ್ ಝೋನ್ ಕಥೆಯಾಯಿತು. ಇನ್ನು ಯೆಲ್ಲೋ ಹಾಗೆ ಆರೆಂಜ್ ಝೋನ್ ಗಳಲ್ಲಿ ಉಸ್ತುವಾರಿ ಸಚಿವರಿಗೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಅವರ ಒಂದು ನಿರ್ಧಾರಕ್ಕೆ ಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಮಂಡ್ಯ, ಗದಗ, ತುಮಕೂರು, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡದಲ್ಲಿ ಆಯಾ ಉಸ್ತುವಾರಿ ಸಚಿವರೇನಿದ್ದಾರೆ ಅವರೇ ನಿರ್ಧಾರವನ್ನ ತೆಗೆದುಕೊಳ್ಳೋದಾಗಿ ಸರ್ಕಾರ ಹೇಳಿರುವಂಥದ್ದು. ಅವರಿಗೆ ಬಿಟ್ಟಿದೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ. ಧಾರವಾಡ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಅಂಗಡಿ, ಮಳಿಗೆ, ಕೈಗಾರಿಕೆ ತೆರೆಯುವ ಬಗ್ಗೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಧಾರಕ್ಕೆ ಸರ್ಕಾರ ಬಿಟ್ಟಿದೆ. ಎಲ್ಲೋ ಹಾಗೆ ಆರೆಂಜ್ ಝೋನ್ ಏನಿದೆ, ಇಲ್ಲಿ ಆಯಾ ಉಸ್ತುವಾರಿ ಸಚಿವರೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅಂಗಡಿಗಳನ್ನ ಓಪನ್ ಮಾಡಬೇಕಾ, ಯಾವುದಕ್ಕೆ ಪರ್ಮಿಷನ್ ಕೊಡಬೇಕು, ಎಲ್ಲೆಲ್ಲಿ ಪರ್ಮಿಷನ್ ಕೊಡಬೇಕು, ಇದೆಲ್ಲದರ ಬಗ್ಗೆ ಆಯಾ ಉಸ್ತುವಾರಿ ಸಚಿವರೇ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಸರ್ಕಾರ ಕೂಡ ಅವರ ಒಂದು ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು. ಗ್ರೀನ್ ಝೋನ್ ಅಲ್ಲಿ ಒಂದಷ್ಟು ಸಡಿಲಿಕೆಯನ್ನ ಮಾಡಿ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಬಟ್ ಎಲ್ಲೋ ಹಾಗೆ ಆರೆಂಜ್ ಝೋನ್ ಇದೆ, ಈ ಝೋನ್ ಗಳಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರೇನಿರ್ತಾರೆ ಅವರೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಮಂಡ್ಯ, ಗದಗ ಸೇರಿದಂತೆ ತುಮಕೂರು, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡದಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಗಲಿಗೆ ನಿರ್ಧಾರವನ್ನ ಕೈಗೊಳ್ಳುವಂತಹ ವಿಚಾರವನ್ನ ಸರ್ಕಾರ ಬಿಟ್ಟಿರುವಂತದ್ದು. ಸಕ್ಕರೆ ನಾಡು ಮಂಡ್ಯಕ್ಕೆ ಅಕ್ರಮ ಪ್ರವೇಶ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಇದೀಗ ಚೆಕ್ ಪೋಸ್ಟ್ ಅನ್ನ ಮತ್ತಷ್ಟು ಬಿಗಿಗೊಳಿಸಿದೆ. ಅಕ್ರಮ ಪ್ರವೇಶ ಮಾಡುವವರ ಪತ್ತೆಗೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಜಿಲ್ಲೆಯ ಗಡಿ ನಗರ ಪ್ರವೇಶಿಸುವ ಎಲ್ಲ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ತೀವ್ರ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಎಲ್ಲಾ ಕಡೆ ವಾಹನಗಳ ತೀವ್ರ ತಪಾಸಣೆ ನಡೀತಾ ಇದೆ. ಕಾರ್ಗಳಲ್ಲಿ ಇಬ್ಬರು ಪ್ರಯಾಣ ಮಾಡೋದಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜಿಲ್ಲೆಯ ಗಡಿ ನಗರ ಪ್ರವೇಶಿಸುವ ಎಲ್ಲಾ ಕಡೆ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ವಾಹನಗಳ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಎಲ್ಲಾ ಕಡೆ ವಾಹನವನ್ನ ತೀವ್ರ ತಪಾಸಣೆ ಮಾಡ್ತಾ ಇದ್ದಾರೆ. ಇನ್ನು ಕಾರ್ಗಳಲ್ಲಿ ಪ್ರಯಾಣ ಮಾಡುವವರು ಕೇವಲ ಇಬ್ಬರಷ್ಟೇ ಪ್ರಯಾಣ ಮಾಡಬಹುದು, ಅವರಿಗಷ್ಟೇ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಮತ್ತಷ್ಟು ಬಿಗಿ ಮಾಡಿದ್ದಾರೆ ಮಂಡ್ಯದಲ್ಲಿ, ಯಾಕಂದ್ರೆ ಅಕ್ರಮವಾಗಿ ಪ್ರವೇಶ ಮಾಡಿರೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚೆಕ್ ಪೋಸ್ಟ್ ಗಳಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ತೀವ್ರ ತಪಾಸಣೆಯನ್ನ ನಡೆಸಲಾಗಿದೆ. ಮುಂಬೈ ಸೇರಿದಂತೆ ಬೆಂಗಳೂರು ಇತರ ಕಡೆಗಳಿಂದ ಬರ್ತಾ ಇದ್ದಾರೆ ಜನ. ಮುಂಬೈನಿಂದ ಓರ್ವ ವ್ಯಕ್ತಿ ಬಂದಿದ್ದ, ಆತನಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು. ಲಾಕ್ಡೌನ್ ಆದ ನಂತರ ಆತ ಮುಂಬೈನಿಂದ ಬಂದಿದ್ದ, ಹಾಗಾಗಿ ಈತ ಹೇಗೆ ಬಂದ, ಅಕ್ರಮವಾಗಿ ಪ್ರವೇಶ ಮಾಡಿದ್ದ, ಹಾಗಾಗಿ ಮತ್ತೆ ಪಾಸಿಟಿವ್ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇತ್ತು ಮಂಡ್ಯದಲ್ಲಿ. ಹೀಗಾಗಿ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ, ತೀವ್ರ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಕಾರಲ್ಲಿ ಹೋಗುವಂತವರಿಗೆ ಕೇವಲ ಇಬ್ಬರಿಗಷ್ಟೇ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು 15,000ಕ್ಕೂ ಹೆಚ್ಚು ಮಂದಿ ಅಕ್ರಮ ಪ್ರವೇಶದ ಮಾಹಿತಿ ಕೂಡ ಲಭ್ಯ ಆಗಿದೆ. ಮುಂಬೈ, ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ್ದಾರೆ. ಲಾಕ್ಡೌನ್ ನಡುವೆಯೂ ಅಕ್ರಮವಾಗಿ ಜಿಲ್ಲೆಗೆ ಹೇಗೆ ಪ್ರವೇಶ ಮಾಡಿದ್ರು, ಸೊ ಹಾಗಾಗಿ ಇದೀಗ ಪೊಲೀಸರು ತೀವ್ರ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ.
ಇನ್ನು ಮಂಗಳೂರಿನಿಂದ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ ಕೂಲಿ ಕಾರ್ಮಿಕರು. ಬಾಗೂರಿನಲ್ಲಿ ಪತ್ತೆಯಾಗಿದ್ದಾರೆ ಈ ಕೂಲಿ ಕಾರ್ಮಿಕರು. ಮಧ್ಯಪ್ರದೇಶ ಮೂಲದ ಕೂಲಿ ಕಾರ್ಮಿಕರು ಇದೀಗ ಬಾಗೂರಿನಲ್ಲಿ ಪತ್ತೆಯಾಗಿದ್ದು ಸುಮಾರು 200 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ 9 ಮಂದಿ ಕೂಲಿ ಕಾರ್ಮಿಕರು. ಇಷ್ಟಾದರೂ ಕೂಡ ತಾಲೂಕು ಆಡಳಿತ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಸದ್ಯ 9 ಮಂದಿ ಕೂಲಿ ಕಾರ್ಮಿಕರು ಚಿತ್ರದುರ್ಗದ ಬಾಗೂರಿನಲ್ಲಿ ಬೀಡ್ ಬಿಟ್ಟಿದ್ದಾರೆ. ತಡವಾಗಿ ಈಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ, ಕಾರ್ಮಿಕರನ್ನ ಕ್ವಾರಂಟೈನ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಮಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ಇವರು ಕಾಲ್ನಡಿಗೆಯಲ್ಲೇ ನಡೆಕೊಂಡು ಬಂದಿದ್ದಾರೆ, ಇದೀಗ ಸದ್ಯ ಬಾಗೂರಿನಲ್ಲಿ ಇದ್ದಾರೆ. ಯಾದಗಿರಿಯಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದ ವ್ಯಾಪಾರಸ್ಥರು ಹಾಗೂ ಪುರಸಭೆ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ಕೊರೋನಾ ಮುಂಜಾಗ್ರತಾ ಕ್ರಮವಾಗಿ ಸೆಕ್ಷನ್ 144 ಅಡಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆದರೆ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಸಾಮಾಜಿಕ ಅಂತರ ಕಾಪಾಡದೆ ಗಲಾಟೆ ಮಾಡಲಾಗಿದೆ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ನಿಯಮ ಪಾಲನೆ ಮಾಡಬೇಕು, ಬಟ್ಟೆ ಅಂಗಡಿ ಬಂದ್ ಮಾಡಬೇಕು ಅಂತ ಪುರಸಭೆ ಅಧಿಕಾರಿಗಳು ಎಚ್ಚರಿಸಿದ್ರೆ ವ್ಯಾಪಾರಿಗಳು ಎಚ್ಚರಿಕೆಗೆ ಬಗ್ಗದೆ ಗ್ರೀನ್ ಝೋನ್ ಜಿಲ್ಲೆ ಇದೆ, ಏನ್ ಆಗಲ್ಲ ಅಂತ ತಿಳಿದು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಈ ವೇಳೆ ವ್ಯಾಪಾರಸ್ಥರು ಹಾಗೆ ಪುರಸಭೆ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ಜಗಳ ನೋಡೋದಕ್ಕೆ ಜನರು ಕೂಡ ಮುಗಿ ಬಿದ್ದಿದ್ರು. ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ, ಯಾವುದೇ ಸಾಮಾಜಿಕ ಅಂತರ ಇಲ್ಲ, ಏನಿಲ್ಲ, ಗಲಾಟೆ ಆಗ್ತಾ ಇದ್ದಾಗೆ ಸಾಕಷ್ಟು ಜನ ಅಂಗಡಿ ಮುಂಭಾಗದಲ್ಲಿ ಸೇರಿದ್ದಾರೆ. ಜುಬಿಲಿ ಎಂಡ್ಸ್ ಕಾರ್ಖಾನೆಗೆ ಸೋಂಕು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸೋಂಕು ತಗುಲಿದ್ದರ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ಮುಗಿದಿದೆ. ಜುಬಿಲಿ ಎಂಡ್ಸ್ ಕಾರ್ಖಾನೆ ಕೇಸ್ ತನಿಖಾಧಿಕಾರಿ ಹರ್ಷ ಗುಪ್ತಾ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜುಬಿಲಿಯಂಟ್ ಕಾರ್ಖಾನೆಗೆ ಸೋಂಕು ಹೇಗೆ ತಗುಲಿತು ಈ ಕುರಿತಂತೆ ತನಿಖೆ ನಡೆಸಬೇಕು ಅಂತ ಸರ್ಕಾರ ಆದೇಶವನ್ನು ಮಾಡಿತ್ತು. ಈಗ ಸೋಂಕು ತಗುಲಿದ್ದರ ಬಗ್ಗೆ ಪೊಲೀಸ್ ಇಲಾಖೆಯ ತನಿಖೆ ಮುಗಿದಿದೆ. ಜುಬಿಲಿಯಂಟ್ ಕಾರ್ಖಾನೆ ಕೇಸ್ ತನಿಖಾಧಿಕಾರಿ ಹರ್ಷ ಗುಪ್ತಾ ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಹಾಗೂ ನನಗೆ ಪೊಲೀಸ್ ಇಲಾಖೆ ವರದಿ ನೀಡಿದೆ. ಈ ವಿಚಾರವಾಗಿ ಉನ್ನತ ತನಿಖೆಗಾಗಿ ಹಲವು ಇಲಾಖೆಗೆ ಪತ್ರ ಬರೆದಿದ್ದೇನೆ, ಯಾವ ಮಾಹಿತಿ ಬೇಕು ಅಂತ ಪತ್ರ ಬರೆದಿದ್ದೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ನಾನು ವಿಸಿಟ್ ಮಾಡುವ ಸಂದರ್ಭದಲ್ಲಿ ಆ ಫ್ಯಾಕ್ಟ್ರಿ ಲಾಕ್ಡೌನ್ ಇದೆ, ಟೋಟಲ್ ಏರಿಯಾ ಸೀಲ್ಡ್ ಇದೆ, ಎಲ್ಲ ಎಂಪ್ಲಾಯೀಸ್ ಮೋಸ್ಟ್ಲಿ ಹೋಮ್ ಕ್ವಾರಂಟೈನ್ದಲ್ಲಿ ಇದ್ದಾರೆ. ಅದರಲ್ಲಿ ಬಹಳಷ್ಟು ಈಗ ಫಸ್ಟ್ ಕೇಸ್ ಬಂದಾದ ನಂತರ ಟೋಟಲಲ್ಲಿ 72 ಕೇಸಸ್ ಪಾಸಿಟಿವ್ ಬಂದಿದೆ, ಎಂಪ್ಲಾಯೀಸ್ ಪ್ಲಸ್ ಅವರದು ಫ್ಯಾಮಿಲಿ ಮೆಂಬರ್ಸ್ ಸೇರಿ. ಸೊ ಈಗ ನಮ್ಮ ಉದ್ದೇಶ ಈಗ ಯಾವ ರೀತಿ ಇದು ಕೊರೋನಾ ಏನೋ ಹರಡ್ತಾ ಇದೆ ಜಿಲ್ಲೆಯಲ್ಲಿ, ಅದನ್ನು ಯಾವ ರೀತಿ ಕಂಟೈನ್ ಮಾಡಬೇಕು. ಸೊ ಅದಕ್ಕೆ ನನ್ನ ಫೋಕಸ್ ಇಲ್ಲಿವರೆಗೆ ಜಿಲ್ಲಾಡಳಿತ ಜೊತೆಗೆ ಏನಿರೋದು ಅಂದರೆ ನಮಗೆ ಗೊತ್ತಿರುವಂಥ ವಿಚಾರಗಳು ಏನಿವೆ, ಈ ಡಿಸೀಸನ್ನು ಕಂಟೈನ್ ಮಾಡೋಕ್ಕೆ ಏನೇನು ಮಾಡಬೇಕಾಗಿದೆ ಸರ್ಕಾರದಿಂದ, ಅದಕ್ಕೆ ಸ್ಪಷ್ಟವಾದ ಡೈರೆಕ್ಷನ್ ಇದೆ. ಅದರಲ್ಲಿ ಕಾಂಟ್ಯಾಕ್ಟ್ ಟ್ರೇಸಿಂಗ್, ಯಾವುದು ಪಾಸಿಟಿವ್ ಕೇಸ್ ಬಂದ ಕೂಡಲೇ ಅದರದ್ದು ಯಾರ್ಯಾರು ಸಂಪರ್ಕದಲ್ಲಿ ಆಗಿದಿರುವ ವ್ಯಕ್ತಿಗಳನ್ನು ಸರಿಯಾದ ರೀತಿ ಪತ್ತೆ ಹಚ್ಚಬೇಕು, ಮತ್ತು ಆ ಎಲ್ಲ ಕಾಂಟ್ಯಾಕ್ಟ್ಸ್ಗಳನ್ನು ಕ್ವಾರಂಟೈನ್ದಲ್ಲಿ ಕರೆಕ್ಟಾದ ರೀತಿ ಇಡಬೇಕು. ಮತ್ತು ಅದು ಅಲ್ಲದೆ ಯಾವುದು ಅಫೆಕ್ಟೆಡ್ ಏರಿಯಾ ಇದ್ದರೆ ಅಲ್ಲಿ ಒಂದು ಇಂಟೆನ್ಸಿವ್ ಸರ್ವಿಲೆನ್ಸ್ ಮಾಡಬೇಕು. ಸರ್ವಿಲೆನ್ಸ್ ಮಾಡಿದ ಮುಖಾಂತರ ಅಲ್ಲಿ ಯಾವುದು ಕಾಫ್ ಫೀವರ್ ಸಿಂಪ್ಟಮ್ ಇರುವಂಥ ಕೇಸಸ್ಗಳು ಇದ್ದರೆ ಅಂಥವ್ರನ್ನು ಕೂಡ ಸಸ್ಪೆಕ್ಟೆಡ್ ಕೇಸಿದೆ ಅಂತ ತಗೊಂಡು ಅವರದ್ದು ಪರೀಕ್ಷೆ ಮಾಡಿಸಿ ಅವರು ಪಾಸಿಟಿವ್ ಬಂದರೆ ಅವರನ್ನು ಸಹ ಐಸೋಲೇಟ್ ಮಾಡಬೇಕು. ಸೊ ಈ ಎರಡು ಮೂರು ಥರದ್ದು ನಮಗೆ ಏನು ಗೈಡ್ಲೈನ್ಸ್ ಇದೆ ಇದನ್ನು ಕಂಟೈನ್ ಮಾಡೋಕ್ಕೆ, ಅದನ್ನೇ ಸ್ಟ್ರೆಂಥನ್ ಮಾಡೋದು ಬಗ್ಗೆ ನಾವು ಜಿಲ್ಲಾಡಳಿತ ಜೊತೆ ಕೆಲಸ ಮಾಡಿ. ಚಿಕ್ಕಮಗಳೂರಿನಲ್ಲಿ ಲಾಕ್ಡೌನ್ಗೆ ಡೋಂಟ್ ಕೇರ್ ಅನ್ನಲಾಗಿದೆ. ಬಾರ್ ಓಪನ್ ಮಾಡಿದ್ದಾರೆ ಅಂತ ಎಣ್ಣೆಗೆ ಜನ ಮುಗಿ ಬಿದ್ದಿದ್ದಾರೆ. ಎಣ್ಣೆಗಾಗಿ ವೈನ್ ಶಾಪ್ ಮುಂದೆ 106 ಜನರ ದಂಡೆ ಸೇರಿತ್ತು. ಕಡೂರು ತಾಲೂಕಿನ ಎಳಂಬಸಳೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಎಣ್ಣೆಗಾಗಿ ಓಡೋಡ್ ಬಂದಿದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು. ಕಳೆದ ರಾತ್ರಿ ವೈನ್ ಶಾಪ್ ಡೋರ್ ಮುರಿದು ಮದ್ಯ ಕಳ್ಳತನ ಮಾಡಲಾಗಿದೆ. ಪೊಲೀಸರು ಪರಿಶೀಲನೆಗಾಗಿ ವೈನ್ ಶಾಪ್ ಡೋರ್ ಅನ್ನ ಓಪನ್ ಮಾಡಿದ್ರು. ಬಾಗಿಲು ತೆರೆದಿರೋದನ್ನ ಕಂಡಂತಹ ಜನರು ಎಣ್ಣೆಗಾಗಿ ಮುಗಿ ಬಿದ್ದಿದ್ದಾರೆ. ಮದ್ಯಪ್ರಿಯರಿಗೆ ತಿಳಿ ಹೇಳಿ ಗುಂಪನ್ನ ಚದುರಿಸಿದ್ದಾರೆ. ಪೊಲೀಸರು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಡೋರ್ ಅನ್ನ ಓಪನ್ ಮಾಡಿ ಕಳ್ಳರು ಎಣ್ಣೆಗಾಗಿ ಕಳ್ಳತನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಆಗಮಿಸಿದ್ರು. ಆಗ ಜನ ಎಣ್ಣೆ ಸಿಗ್ತಾ ಇದೆ ಅಂತ ಬಂದಿದ್ದಾರೆ. ಒಂದೇ ಒಂದ್ ಗ್ರೂಪ್ ಒಂದ್ ಗ್ರೂಪಿಗೆ ಆಗಿರ್ ಸಾಕು.
ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರ್ಪಿ ಇರ್ಫಾನ್ ಅನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. 4 ದಿನಗಳ ಕಾಲ ಇರ್ಫಾನ್ ಅನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಮೂರನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರು ಈ ಕುರಿತಂತೆ ಆದೇಶವನ್ನ ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಇತನನ್ನ ಹಾಜರುಪಡಿಸಲಾಗಿತ್ತು. ಮೇ 1 ರವರೆಗೆ ಇರ್ಫಾನ್ ಅನ್ನ ಜಯಜನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನೆ ಬಳಿಕ ಈತ ತಲೆಮರೆಸಿಕೊಂಡಿದ್ದ. ಆರೋಪಿ ಇರ್ಫಾನ್ ಅನ್ನ ನಿನ್ನೆ ಜಯಜನಗರ ಪೊಲೀಸರು ಬಂಧಿಸಿದ್ರು. ಈಗ ಕೋರ್ಟ್ ಕೂಡ ಪೊಲೀಸರ ವಶಕ್ಕೆ ನೀಡಿದೆ. ಇತನನ್ನ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಪಾದರಾಯನಪುರ ಗಲಾಟೆಯಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಇರ್ಫಾನ್ ತಲೆಮರೆಸಿಕೊಂಡಿದ್ದ. ಸಂಬಂಧಿಕರೊಬ್ಬರ ಮನೆಯಲ್ಲಿ ಈತ ಅವಿತು ಕುಳಿತಿದ್ದ. ನಂತರ ಸಿಸಿಬಿ ಪೊಲೀಸರು ಹಾಗೆ ಜಯಜನಗರ ಪೊಲೀಸರು ಇಬ್ಬರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಈತನನ್ನ ವಶಕ್ಕೆ ಪಡೆದುಕೊಂಡಿದ್ರು. ಈತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಈತನನ್ನ ನೀಡಿದೆ. ಮತ್ತಷ್ಟು ಸುದ್ದಿ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಕೊರೋನಾ ವಿರುದ್ಧದ ಹೋರಾಟಕ್ಕೆ ಭಾರತಕ್ಕೆ ನೆರವು ಸಿಕ್ಕಿದೆ. ಭಾರತಕ್ಕೆ 1.5 ಬಿಲಿಯನ್ ಡಾಲರ್ ಸಾಲದ ನೆರವನ್ನ ನೀಡಲಾಗಿದೆ. ಭಾರತಕ್ಕೆ ಸಾಲ ನೀಡಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಕೊರೋನಾ ವಿರುದ್ಧ ಹೋರಾಟಕ್ಕೆ ಭಾರತಕ್ಕೆ ನೆರವು ಸಿಕ್ಕಿದೆ. ಭಾರತಕ್ಕೆ 1.5 ಬಿಲಿಯನ್ ಡಾಲರ್ ಸಾಲದ ನೆರವನ್ನ ಭಾರತಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೊಟ್ಟಿದೆ. ಭಾರತ ಕೋವಿಡ್ ತಡೆಗೆ ಒಳ್ಳೆ ಕೆಲಸ ಮಾಡಿದೆ. ಹೀಗಾಗಿ 1.5 ಬಿಲಿಯನ್ ಡಾಲರ್ ಭಾರತಕ್ಕೆ ಈಗ ಮತ್ತಷ್ಟು ನೆರವಾಗಿದೆ. ಆರೋಗ್ಯ ಕಾರ್ಯಕ್ರಮಕ್ಕೆ ಇದನ್ನ ಬಳಸಿಕೊಳ್ಳಿ ಅಂತ ಎಡಿಬಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಸಿಕ್ಕಿರುವಂತಹ 1.5 ಬಿಲಿಯನ್ ಡಾಲರ್ ಮತ್ತಷ್ಟು ನೆರವಾಗಿದೆ ಭಾರತಕ್ಕೆ. ಆರೋಗ್ಯ ಕೆಲಸಕ್ಕೆ ಇದನ್ನ ಬಳಸಿಕೊಳ್ಳಿ ಅಂತ ಎಡಿಬಿ ಸೂಚನೆಯನ್ನ ಕೊಟ್ಟಿದೆ. ಕೊರೋನಾ ಮಹಾಮಾರಿಯ ಆರ್ಭಟ ಕಡಿಮೆಯಾಗ್ತಾ ಇದ್ದಂತೆ ಕೊಡಗು ಜಿಲ್ಲೆ ಈಗ ಗ್ರೀನ್ ಝೋನ್ಗೆ ಸೇರಿದೆ. ಹೀಗಾಗಿ ಜಿಲ್ಲೆಯಲ್ಲಿ ವಾರದಲ್ಲಿ 4 ದಿನ ಬೆಳಗ್ಗೆ 6 ರಿಂದ ಸಂಜೆ 4 ಗಂಟೆಗಳಿಗೆ ವ್ಯಾಪಾರ ವಹಿವಾಟಿಗೆ ಅವಕಾಶವನ್ನು ನೀಡಲಾಗಿದೆ. ಭಾನುವಾರ, ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಈ 4 ದಿನಗಳು ನಿಗದಿತ ಸಮಯದಲ್ಲಿ ಜಿಲ್ಲೆಯಲ್ಲಿ ವ್ಯಾಪಾರ ವಹಿವಾಟಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಾರ್ವಜನಿಕ ಸಾರಿಗೆಗೂ ಅವಕಾಶ ನಿರ್ಬಂಧಿಸಲಾಗಿದೆ. ಕಲ್ಯಾಣ ಮಂಟಪ, ಸಭೆ ಸಮಾರಂಭ ಜೊತೆಗೆ ಗುಂಪುಗೂಡುವುದನ್ನು ಕೂಡ ನಿರ್ಬಂಧಿಸಲಾಗಿದೆ. ಶಾಪಿಂಗ್ ಕಾಂಪ್ಲೆಕ್ಸ್, ಸ್ವಿಮ್ಮಿಂಗ್ ಪೂಲ್, ಪ್ರವಾಸಿ ತಾಣ, ಮಲ್ಟಿಪ್ಲೆಕ್ಸ್ ಮಹಲ್ಗಳ ಮೇಲಿನ ನಿರ್ಬಂಧದಲ್ಲಿ ಯಾವುದೇ ಸಡಿಲಿಕೆ ಇರುವುದಿಲ್ಲ. ಉಳಿದಂತೆ ಎಲ್ಲದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದ್ದು ಜಿಲ್ಲೆಯ ಒಳಗೆ ವ್ಯಾಪಾರ ವಹಿವಾಟು ನಡೆಸಬಹುದು ಅಂತ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಡಿಕೇರಿ ಜಿಲ್ಲೆಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಭಾನುವಾರ, ಸೋಮವಾರ, ಬುಧವಾರ ಮತ್ತೆ ಶುಕ್ರವಾರ ಈ 4 ದಿನಗಳ ಕಾಲ ಜನ ಎಲ್ಲ ಕಿರಾಣಿ ಅಂಗಡಿಗಳು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವನ್ನು ಕೂಡ ಓಪನ್ ಮಾಡಿರ್ತಾರೆ. ಅಲ್ಲಿ ಸಾಮಗ್ರಿಗಳನ್ನು ತೆಗೆದುಕೊಳ್ಬೋದು. ಕೆಲವೊಂದು ನಿಬಂಧನೆಗಳನ್ನು ನಾವು ಹಾಕಿದ್ದೇವೆ. ಆ ಮಲ್ಟಿ ಬ್ರ್ಯಾಂಡ್ ಮಾಲ್ಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಥಿಯೇಟರ್ಗಳು, ಮಲ್ಟಿಪ್ಲೆಕ್ಸ್ ಜಿಮ್ಗಳು, ಸ್ವಿಮ್ಮಿಂಗ್ ಪೂಲು, ಸಾರ್ವಜನಿಕ ಕ್ರೀಡಾಕೂಟಗಳು, ಸಾರ್ವಜನಿಕ ಸಭಾ ಸಮಾರಂಭಗಳು, ಸಂತೆ ಮತ್ತು ಜಾತ್ರೆಗಳಿಗೆ ಇನ್ನು ಕೂಡ ನಿರ್ಬಂಧವನ್ನು ಮುಂದುವರಿಸಿದ್ದೀವಿ. ಎಲ್ಲ ಪ್ರವಾಸಿ ತಾಣಗಳು, ಪ್ರವಾಸಿಗರ ಸಂಚಾರ, ಇದಕ್ಕೂ ಕೂಡ ನಾವು ಕಡಿವಾಣವನ್ನು ಯಾವ ರೀತಿ ಇದೆಯೋ ಕಂಡಿದ್ದು ಅದೇ ರೀತಿ ಇರ್ತದೆ. ಎಲ್ಲ ರೀತಿಯ ಹೋಟೆಲ್, ಲಾಡ್ಜ್, ರೆಸಾರ್ಟ್, ಹೋಮ್ ಸ್ಟೇ, ಕ್ಲಬ್, ಪಬ್ ಇತ್ಯಾದಿಗಳಿಗೆ ನಾವು ಯಾವುದೇ ಇದಾಗಲಿಲ್ಲ. ಮತ್ತೆ ರೆಸ್ಟೋರೆಂಟು, ಬೇಕರಿ, ಜ್ಯೂಸು, ಅಂಗಡಿ, ಐಸ್ಕ್ರೀಮ್ ಪಾರ್ಲರ್ ಇತ್ಯಾದಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದಿಲ್ಲ. ಅವರೇನಾದರೂ ಆರ್ಡರ್ ಕೊಟ್ಟರೆ ತಗೊಂಡೋಗೋದಕ್ಕೆ ನಮಗೇನು ಇದೆಯಲ್ಲ, ಕೆಲವು ನಿಬಂಧನೆಗಳಿಲ್ಲ. ಫುಡ್ ಪಾರ್ಸಲ್ ಮಾಡೋದಕ್ಕೆ ತೊಂದರೆ ಇಲ್ಲ. ಈ ಕಲ್ಯಾಣ ಮಂಟಪಗಳು, ಚೌಟ್ರಿಗಳು, ಡಾರ್ಮೆಂಟ್ರಿಗಳು ಯಾವುದು ಕೂಡ ಉಪಯೋಗ ಮಾಡೋದಿಲ್ಲ. ಇವೆಲ್ಲ ಕೂಡ ನಿರ್ಬಂಧವನ್ನು ಅದೇ ರೀತಿ ಮುಂದುವರಿಸಿದೆ. ಬ್ಯೂಟಿ ಪಾರ್ಲರ್ಗಳು, ಶೇವಿಂಗ್ ಸೆಂಟರ್ಗಳು ಮತ್ತು ಡೋಬಿ ಅಂಗಡಿಗಳು ಏನಿದೆ ನಮ್ಮ ಏನಂತಿವಟಿಕೆ, ಡ್ರೈ ಕ್ಲೀನ್ಗಳು, ಇದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಮದ್ಯ ಮಾರಾಟವನ್ನು ಯಾವುದೇ ಕಾರಣಕ್ಕೆ ತಕ್ಷಣಕ್ಕೆ ಆಗ ಅವಕಾಶವನ್ನು ಯಾರು ಕೂಡ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಅದನ್ನು ಅನುಮತಿ ಕೊಟ್ಟಿದೆ. ಮತ್ತೆ ಡ್ರೈವಿಂಗ್ ಸ್ಕೂಲ್ಸು, ಟ್ರಾವೆಲ್ ಏಜೆನ್ಸಿಗಳು ಜನ ಜಾಸ್ತಿ ಸೇರ್ತಾರೆ ಅನ್ನೋ ದೃಷ್ಟಿಯಿಂದ ಇದನ್ನು ಇನ್ನೂ ಕೂಡ ನೋಡ್ತಾ ಇದ್ದೀವಿ. 3ನೇ ತಾರೀಕು ಆಗ್ತದೆ ಇಟ್ಟೆಲ್ಲ ಸಣ್ಣ ಸರ್ಕಾರ ರೀತಿ ಆಗ್ರಹ ನೋಡ್ತೀವಿ. ಮತ್ತೆ ತಂಬಾಕು ಉತ್ಪನ್ನಗಳ ಮಾಡ್ತಕ್ಕಂಥ ಬಿಡಿ ಸಿಗರೇಟು, ಪಾನ್, ಗುಟ್ಕಾ ಇದೆಯಲ್ಲ, ಇಂಥವನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋದಿಲ್ಲ. ಇನ್ನು ಚಾಮರಾಜನಗರದಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭ ಮಾಡಲಾಗಿದೆ.
ಕುಂತೂರಿನಲ್ಲಿರುವ ಸಕ್ಕರೆ ಕಾರ್ಖಾನೆ ಪುನರಾರಂಭ ಆಗಿದೆ. ಚಾಮರಾಜನಗರದಲ್ಲಿ ಲಾಕ್ಡೌನ್ ನಿಯಮವನ್ನ ಉಲ್ಲಂಘನೆ ಮಾಡಿ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಇದೀಗ ಪುನರಾರಂಭ ಆಗಿದೆ. ತಮಿಳುನಾಡಿನಿಂದ 45 ಕ್ಕೂ ಹೆಚ್ಚು ಕಾರ್ಮಿಕರು ಬರ್ತಾ ಇದ್ದಾರೆ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗಿದೆ. ಕಾರ್ಮಿಕರ ಕೊರೋನಾ ಪರೀಕ್ಷೆ ಮಾಡದೆ ಕೆಲಸಕ್ಕೆ ಬಳಸಿಕೊಳ್ತಾ ಇದ್ದಾ ಕಾರ್ಖಾನೆ. ಕಾರ್ಖಾನೆ ಮಾಲೀಕರ ವಿರುದ್ಧ ಇದೀಗ ರೈತ ಸಂಘದವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾರ್ಖಾನೆಯ ಕ್ರಮಕ್ಕೆ ರೈತ ಸಂಘ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ತಮಿಳುನಾಡಿನಿಂದ ಕೊರೋನಾ ವರ್ತರಿಸಿದ್ರೆ ಅದಕ್ಕೆ ಯಾರು ಹೊಣೆ? ಈಗಾಗಲೇ ಚಾಮರಾಜನಗರ ಗ್ರೀನ್ ಝೋನ್ ನಲ್ಲಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನಿಂದ ಕಾರ್ಮಿಕರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಅವರಿಗೆ ಯಾವುದೇ ರೀತಿ ಕೊರೋನಾ ಟೆಸ್ಟ್ ಆಗಿಲ್ಲ. ಕೊರೋನಾ ಟೆಸ್ಟ್ ಮಾಡದಲ್ಲೇ ಅವರನ್ನ ಕಾರ್ಖಾನೆಗೆ ಕರ್ಕೊಂಡು ಬರಲಾಗಿದೆ. ಒಂದು ವೇಳೆ ಇವರಿಂದ ಏನಾದರೂ ಕೊರೋನಾ ಬಂದ್ರೆ ಇದಕ್ಕೆ ಯಾರು ಹೊಣೆ ಅಂತ ರೈತ ಸಂಘ ಆರೋಪವನ್ನ ಮಾಡ್ತಾ ಇದೆ. ಕಾರ್ಮಿಕರನ್ನ ಕ್ವಾರಂಟೈನ್ ನಲ್ಲಿಟ್ಟು ನಂತರ ಅವಕಾಶವನ್ನ ನೀಡಬೇಕಾಗಿತ್ತು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸ್ಥಳೀಯ ಕಾರ್ಮಿಕರನ್ನೇ ಬಳಸಿಕೊಂಡು ಕಾರ್ಖಾನೆಯನ್ನ ಆರಂಭಿಸಬೇಕಾಗಿತ್ತು. ಜುಬಿಲಿಯಂಟ್ ಪ್ರಕರಣ ಕಣ್ಮುಂದೆಯೇ ಇರುವಾಗ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ ಅಂತ ಚಾಮರಾಜನಗರ ಜಿಲ್ಲಾಡಳಿತದ ವಿರುದ್ಧ ಇದೀಗ ರೈತ ಮುಖಂಡರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಂದೀಶ್, ಸರ್ಕಾರ ಕೂಡ ಕೆಲವೊಂದು ಸಡಿಲಿಕೆಯನ್ನ ಮಾಡಿದೆ ಗ್ರೀನ್ ಝೋನ್ ನಲ್ಲಿ, ಬಟ್ ಅದು ಏನು ಅಂದ್ರೆ ಸಿಟಿಯಿಂದ ಹೊರಗಡೆ ಇರುವಂತಹ ಕಾರ್ಖಾನೆಗಳನ್ನ ಆರಂಭ ಮಾಡಬಹುದು ಅನ್ನುವಂತಹ ಒಂದು ಪರ್ಮಿಷನ್ ಕೊಟ್ಟಿದೆ. ಬಟ್ ನಿಯಮಗಳೇನಿದೆ ಅದೆಲ್ಲವನ್ನು ಕೂಡ ಪಾಲನೆ ಮಾಡಲೇಬೇಕು. ಬಟ್ ಈ ಕಾರ್ಖಾನೆ ವಿಚಾರಕ್ಕೆ ಬರೋದಾದ್ರೆ ಎಲ್ಲಾ ರೀತಿಯಾದಂತಹ ನಿಯಮಗಳನ್ನ ಪಾಲಿಸಿ ಓಪನ್ ಮಾಡಲಾಗಿದೆಯಾ? ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ರೈತ ಸಂಘದವರು? ಇಲ್ಲಿ ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆ ಒಂದು ಗ್ರೀನ್ ಝೋನ್ ಅಲ್ಲಿ ಬರುತ್ತೆ. ಹಂಗಾಗಿ ಲಾಕ್ಡೌನ್ ಸಡಿಲಿಕೆ ಹಿನ್ನೆಲೆಯಲ್ಲಿ ಒಂದು ಏನು ಚಾಮರಾಜನಗರ ಜಿಲ್ಲೆ ಕುಂತೂರಿನಲ್ಲಿ ಬಣ್ಣಾರ ಸಕ್ಕರೆ ಕರ್ತನೆ ಅದಕ್ಕೆ ಓಪನ್ ಮಾಡಕ್ಕೆ ಜಿಲ್ಲಾಡಳಿತ ಅವಕಾಶ ಕೊಟ್ಟಿತ್ತು. ಆದ್ರೆ ಈ ಅವಕಾಶವನ್ನು ದುರುಪಯೋಗ ಪಡಿಸಿಕೊಂಡಂತಹ ಕಾರ್ಖಾನೆ ಆಡಳಿತ ಮಂಡಳಿ ತಮಿಳುನಾಡಿನಿಂದ 45 ಹೆಚ್ಚು ಕರ್ಕೊಂಡು ಬಂದಿದೆ. ಇದೇ ಆತಂಕ ಕಾರಣವಾಗಿರೋದು, ಯಾಕಂದ್ರೆ ತಮಿಳುನಾಡು ದೇಶದಲ್ಲಿ 5ನೇ ಸ್ಥಾನದಲ್ಲಿದೆ ಕೊರೋನಾ ಪೀಡಿತರ ಸಂಖ್ಯೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಹಾಗಾಗಿ ಅಲ್ಲಿ ಬಂದಿರತಕ್ಕಂಥ ಕಾರ್ಮಿಕರನ್ನ ಯಾವುದೇ ರೀತಿಯ ವೈದ್ಯಕೀಯ ತಪಾಸಣೆ ಮಾಡಿಲ್ಲ. ಸುಮ್ಮನೆ ಬೇಕು ಅಂತ ಏನು ಪ್ರಾಥಮಿಕವಾಗಿ ಆರೋಗ್ಯ ತಪಾಸಣೆ ಮಾಡೋದು ಬಿಟ್ರೆ ಅವರಿಗೆ COVID-19 ಏನು ಅಗತ್ಯ ಇದೆ ಆ ತರದ ಯಾವುದೇ ಒಂದು ಟೆಸ್ಟ್ ಇಲ್ಲ. ಮತ್ತೆ ಅವ್ರಿಗೆ ಗಂಟಲು ದ್ರವ ಅಥವಾ ಕ್ವಾರಂಟೈನ್ ಇಟ್ಟು ಅವ್ರನ್ನ ತಗೊಂಡ್ಬೇಕಾಯ್ತು 14 ದಿನ ಮುಂಚಿತವಾಗಿ. ಅದಾದ ಯಾವ್ದನ್ನು ಸಹ ಪಾಲನೆ ಮಾಡಿದ್ರೆ ಏಕೆ ಹಾಕಿ ಅವ್ರನ್ನ ಕರ್ಕೊಂಡ್ಬಂದು ಕೊಳ್ಳೇಗಾಲದ ಆಸ್ಪತ್ರೆಯಲ್ಲಿ ಸುಮ್ಮನೆ ಒಂದು ಸ್ಕ್ರೀನಿಂಗ್ ಮಾಡಿ ಅವ್ರನ್ನ ಕಾರ್ಖಾನೆ ಕೆಲಸ ಮಾಡಕ್ ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿಂದ ಕೊರೋನಾ ಹರಡೋ ಭೀತಿ ಈಗ ಚಾಮರಾಜನಗರ ಆಗಿದೆ. ಹಾಗಾಗಿ ರೈತ ಸಂಘ ತೀವ್ರ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಅಕಸ್ಮಾತ್ ಈ ತರ ಬಂದ್ರೆ? ಈಗ ನಮ್ ಕಣ್ಮುಂದೆ ನಂಜನಗೂಡು ತಾಲೂಕಿನ ಒಂದು ಜುಬಿಲೆಂಟ್ ಪ್ರಕರಣ ನಮ್ ಕಣ್ಮುಂದೆ ಇದೆ. ಯಾವ ರೀತಿ ಬರುತ್ತೋ, ಯಾವ ರೀತಿ ಯಾವ ಕಾರ್ಮಿಕರು ಬಂತದ್ದು ಇನ್ನೂ ಗೊತ್ತಾಗಿಲ್ಲ. ಹಾಗಾಗಿ ತಮಿಳುನಾಡಿನಿಂದ ಬಂದಿರತಕ್ಕಂಥ ಕಾರ್ಮಿಕರಿಂದ ಇದು ಹರಡಿದ್ರೆ ಯಾರ ಜವಾಬ್ದಾರಿ ಅನ್ನೋದು ರೈತ ಸಂಘದ ಒಂದು ಒಂದು ಆಕ್ಷೇಪ ಆಗಿದೆ. ಹಾಗಾಗಿ ಯಾರು ಬಂದಿದ್ದಾರೆ ಆ ಕಾರ್ಮಿಕರನ್ನ ಕ್ವಾರಂಟೈನ್ ಇಡಬೇಕು ಅಥವಾ ಅವರಿಗೆ ಒಂದ್ ಪರೀಕ್ಷೆ ಮಾಡಿ ಅವ್ರನ್ನ ಕೆಲಸಕ್ಕೆ ಬಿಡ್ಬೇಕು ಅನ್ನೋದು ರೈತ ಸಂಘದ ಆರೋಪ ಇದೆ. ಮಾಹಿತಿಗಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ನಂಜುಂಡ್ ಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಂಜುಂಡ್ ಸ್ವಾಮಿ ಅವರೇ, ನಿಮ್ಮ ಆರೋಪ ಏನು ಈ ಕಾರ್ಖಾನೆ ವಿರುದ್ಧ? ಮೇಡಮ್, ಕಾರ್ಖಾನೆ ವಿರುದ್ಧ ಅನ್ನೋದಕ್ಕಿಂತ ಈಗ ರಾಜ್ಯದಲ್ಲಿ ಎಲ್ಲಾ ಕಡೆ ಕ್ವಾರಂಟೈನ್ ಇದೆ. ಹೌದು. ಕೊರೋನಾ ಬೇಕಾದ್ರೆ ಚಾಮರಾಜ ಜಿಲ್ಲೆ ಕೊರೋನಾ ಮುಕ್ತವಾದಂತ ಒಂದು ಜಿಲ್ಲೆ ಚಾಮರಾಜನಗರ, ಹಸಿರು ವಲಯವಾಗಿದೆ. ಪಕ್ಕದ ತಮಿಳುನಾಡು ಜಿಲ್ಲೆಯಲ್ಲಿ 2000 ಜನ ಕೊರೋನಾ ಪೀಡಿತರಿದ್ದಾರೆ. ಆಗಿದ್ದ ಜಿಲ್ಲೆಯಿಂದ ಕಾರ್ಮಿಕರನ್ನ ತಗೊಂಡ್ಬಂದು ಇಲ್ಲಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಿದ್ದಾರೆ. 45 ಜನ ಕಾರ್ಮಿಕರು ಮೊನ್ನೆ ಬಂದು ಕಾರ್ಖಾನೆ ಬಂದಿದ್ದಾರೆ. ಬಟ್ ಇಲ್ಲಿ ರೈತರು ಕಬ್ಬು ಅರಿಯುತ್ತಾ ಇದ್ದಾರೆ ಒಂದು ವಿಷಯ ಬಿಟ್ರೆ ನಮ್ಗೆ ಭಯ ಆಗ್ತಾ ಇರೋದು ಆ ಭಾಗದಿಂದ ಬಂದಿರತಕ್ಕಂಥ ಕಾರ್ಮಿಕರಿಂದ. ಮಂಡ್ಯದ ಒಂದು ಕರ್ಕೊಂಡ್ಬಂದಿದ್ದಾರೆ ಮೊನ್ನೆ ಮೇಡಮ್, 3 ದಿನ ಆಯ್ತು ಮೇಡಮ್, 3 ದಿನ ಆಯ್ತು. ಈಗ ಎಲ್ಲಾ ಗಡಿಗಳಲ್ಲೂ ಕೂಡ ಸ್ಟ್ರಿಕ್ಟ್ ಇದೆ ಅಲ್ಲ ಚೆಕ್ ಪೋಸ್ಟ್ ಗಳಲ್ಲಿ? ಇದಕ್ಕೆ ಜಿಲ್ಲಾಡಳಿತನೇ ಅನುಮತಿ ಕೊಟ್ಟಿದೆ. ಓಕೆ, ಯಾಕಂದ್ರೆ ನಾವು ಈಗಾಗಲೇ ತಹಸೀಲ್ದಾರ್ ಜೊತೆ ಈ ರೀತಿ ಆಗಿದೆ ಅಂತ ಆ ತಕ್ಷಣನೇ ತಹಸೀಲ್ದಾರ್ಗೆ ದೂರವಾಣಿ ಮುಖಾಂತರ ಮಾತಾಡುದು. ಅವ್ರು ಇವರನ್ನ ಪರೀಕ್ಷೆ ಮಾಡಿ ನಾವು ಕೊಳ್ಳೇಗಾಲದಲ್ಲಿ ಪರೀಕ್ಷೆ ಮಾಡ್ತಿದೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ಕೊಳ್ಳೇಗಾಲದಲ್ಲಿ ಆಗಿರ್ತಕ್ಕಂಥ ಪರೀಕ್ಷೆನ ಒಪ್ಪಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಗಂಟಲು ದ್ರವ ಮತ್ತು ಇತರೆ ಯಾವುದೇ ಒಂದು ಪರೀಕ್ಷೆ ಮಾಡ್ತಕ್ಕಂಥ ಮೂಲ ವ್ಯವಸ್ಥೆಗಳು ಅಲ್ಲಿಲ್ಲ. ಅವ್ರು ಸುಮ್ನೆ ಜ್ವರ ಏನಿದೆ ಅದನ್ನ ಪರೀಕ್ಷೆ ಮಾಡಿ ಕಳಿಸ್ಕೊಟ್ರೆ ಅದು ಇದನ್ನ ಕೊರೋನಾನ ಪರೀಕ್ಷೆ ಮಾಡ್ತಕ್ಕಂಥ ಲಕ್ಷಣಗಳಲ್ಲ. ಮತ್ತೆ ಬಂದಿರತಕ್ಕಂಥ ಕಾರ್ಮಿಕರಿಗೆಲ್ಲ 14 ದಿನ ಇರುವ ಕ್ವಾರಂಟೈನ್ ಅಲ್ಲಿ ಇಟ್ಟು ಪರೀಕ್ಷೆ ಆದ ನಂತರ ಅವ್ರನ್ನ ಕಾರ್ಮಿಕರಾಗಿ ಪರಿಗಣಿಸ್ಬೇಕು. ಇಲ್ಲಾಂದ್ರೆ ಚಾಮರಾಜನಗರದಲ್ಲಿ ಕೊರೋನಾ ಭೀತಿ ಹರಡೋದಕ್ಕೆ ಇದೊಂದು ಮೂಲ ಒಂದು ವ್ಯವಸ್ಥೆ ಆಗುತ್ತೆ. ಇದು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿಲ್ಲ, ತಾಲೂಕ್ ತಂಡಾಧಿಕಾರಿಗಳನ್ನ ಭೇಟಿ ಮಾಡಿ ಮಾತಾಡಿದೀನಿ ದೂರವಾಣಿ ಮುಖಾಂತರ. ಅವರು ನಾವು ಪರೀಕ್ಷೆ ಮಾಡಿ ಕಳಿಸಿದೀವಿ ಕಾರ್ಖಾನೆಗೆ, ಅದು ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ, ತೊಂದರೆ ಆಗದ ರೀತಿ ನೋಡ್ಕೊಳ್ತಾರೆ ಅವರು ಅಂತ ಹೇಳ್ತಾ ಇದಾರೆ. ಇದೇ ರೀತಿ ಜುಬಿಲೆಂಟ್ ಕಾರ್ಖಾನೆ ಸುದ ಇದೇ ರೀತಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದು.
ಅದು ಒಬ್ಬ ವ್ಯಕ್ತಿ ಹರಡಿದ್ರೆ ಸಾವಿರಾರು ಜನಕ್ಕೆ ಪ್ರಚಾರ ಆಗತ್ತೆ ಒಂದು ಕಾಯಿಲೆ ಇದು. ಇಂತ ಒಂದು ಸಂದರ್ಭದಲ್ಲಿ ಇವರು ಈ ತರ ಮಾಡ್ಬಿಟ್ರು. ಅವ್ರ ಕಾರ್ಖಾನೆ ಇನ್ನ ಏನಾಗಿದೆ ಅಂದ್ರೆ ಇವರು ರೈತರ ಕಪ್ಪುಗಳನ್ನ ತಗೊಳ್ಳೋ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳಿಂದ ಕಬ್ಬನ್ನ ಇವರು ತರಿಸ್ಬಿಟ್ಟು ಸರ್ಕಾರ ಆ ಕಪ್ಪು ಇವತ್ತು ರೈತರ ಕಪ್ಪು ಈ ಭಾಗದಲ್ಲಿ ಉಳ್ಕೊಂಡ್ರದ್ರಿಂದ ಆ ಕಪ್ಪನ್ನ ಅರಿಸಕ್ಕೋಸ್ಕರವಾಗಿ ಇವರು ಮಂಡ್ಯ ಇಲ್ಲಿಂದ ನಮ್ಮ ತಮಿಳುನಾಡು ಡಿಸ್ಟ್ರಿಕ್ ರಾಜ್ಯದಿಂದ ಅವ್ರು ಕಾರ್ಮಿಕರನ್ನ ತಗೊಂಡ್ಬಂದಿದ್ದಾರೆ. ಈಗ ರೈತರಿಗೆ ಲಾಭ ಇಲ್ಲ, ಇದರಿಂದ ರೈತರ ಕಪ್ಪುಗಳನ್ನ ಒಣಗಿ ಹಾಗೋಗಿದೆ ಈ ಸಂದರ್ಭದಲ್ಲಿ. ಇಲ್ಲೇನಪ್ಪ ಅಂದ್ರೆ ಕೊರೋನಾ ತಗೊಂಡ್ ಆಡ್ಸೋದಕ್ಕೊಂದು ವ್ಯವಸ್ಥೆ ಮಾಡ್ತಾ ಇದ್ರೆ ಅಷ್ಟೇ ಅವ್ರು ಇಲ್ಲಿಗೆ. ಅದಕ್ಕೆ ನಾವು ಜಿಲ್ಲಾಡಳಿತವನ್ನ ನಾಳೆ ಏನೇ ಸಮಸ್ಯೆ ಆದ್ರೂ ನೇರ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ. ಹೌದು ಮೇಡಮ್, ಕೃಷಿಗೆ ಸ್ಟಾರ್ಟ್ ಆಗಿದೆ ಮೇಡಮ್, ನೆನ್ನೆಯಿಂದ ಕೃಷಿಗೆ ಸ್ಟಾರ್ಟ್ ಆಗಿದೆ, ಕಬ್ಬು ಬರ್ತಾ ಇದೆ. ಈಗಾಗಲೇ ಕಬ್ಬು ಬರೋದ್ರ ಬಗ್ಗೆ ಎಲ್ಲ ನಾವು ಅದನ್ನ ಮಾಹಿತಿಗಳೆಲ್ಲ ಕೊಟ್ಟಿದೀವಿ ತಮ್ಮ ಮಾಧ್ಯಮಗಳಿಗೆ. ಅದರಿಂದ ಈಗ ಇದು ಮುಂದೆ ಕೊರೋನಾ ಜೊತೆ ಕೂಡ ಮಾತಾಡಿದ್ರಿ, ಬೇರೆ ಇತರೆ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ರಿ ಅಂತ ಹೇಳಿದ್ರಲ್ಲ, ಅವ್ರು ಏನ್ ಹೇಳ್ತಿದ್ದಾರೆ? ತಾಲೂಕು ದಂಡಾಧಿಕಾರಿ ಗಮನಕ್ಕೆ ತಂದಿದೀವಿ, ಆ ರೀತಿ ಯಾವುದೇ ರೀತಿ ಆಗೋದಿಲ್ಲ, ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದಾರೆ. ಬಟ್ ಕೈ ಮೀರ್ಕೊಂಡಂತ ಪರಿಸ್ಥಿತಿನಲ್ಲಿ ಯಾರು ಏನು ಮಾಡಕ್ಕಾಗೋದಿಲ್ಲ. ಅದನ್ನ ಆಗ ತಲದಂಡ ಆಗಿರ್ತಕ್ಕಂಥವ್ರು ಈ ಭಾಗದ ರೈತರುಗಳು, ನಮಗೆ ಮತ್ತು ಕಾರ್ಖಾನೆಗೆ ಸುಮಾರು 100 ಅಡಿ ಅಂತರದಲ್ಲಿ ಇರ್ತಕ್ಕಂಥದ್ದು ಗ್ರಾಮಕ್ಕೆ ಹತ್ತಿರದಲ್ಲಿ ಕಾರ್ಖಾನೆ, ಮತ್ತೆ ನಮ್ಮ ಸ್ಥಳೀಯ ಕಾರ್ಮಿಕರು ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಅಲ್ಲಿಂದ ಹೋಗ್ತಾರೆ ಸಾಯಂಕಾಲ ಬರ್ತಾರೆ ಹೋಗ್ತಾರೆ ಬರ್ತಾರೆ, ಮತ್ತೆ ಅಲ್ಲಿ ಸ್ಲೀಪರ್ಸ್ಗಳು ಇತರ ದಿನಗೂಲಿ ನೌಕರರುಗಳೆಲ್ಲ ಸುದಾ ಗ್ರಾಮದಿಂದ ಹೋಗ್ತಾ ಇದಾರೆ. ಇಂಥ ಸಂದರ್ಭದಲ್ಲಿ ಕೊರೋನಾ ಹರಡಿದ್ರೆ ಯಾರು ಹೊಣೆಗಾರರು ಅದಕ್ಕೆ? ಈಗ ಜಿಲ್ಲಾಡಳಿತ ನೇರ ಜವಾಬ್ದಾರಿ ತಗೋಬೇಕು, ಮತ್ತೆ ನಷ್ಟಗಳು ಮತ್ತೆ ಆಗ್ತಕ್ಕಂಥ ಪ್ರಾಣಿಗಳಿಗೆ ನೇರ ಹೊಣೆಗಾರರಾಗ್ತಾರೆ ಅನ್ನೋದನ್ನ ನಾವು ನೇರ ಆರೋಪ ಮಾಡಿದ್ವಿ ಜಿಲ್ಲಾಡಳಿತದ ಮೇಲೆ ಮತ್ತು ಕಾರ್ಖಾನೆ ಮೇಲೆ. ಓಕೆ, ನಂಜನ್ ಸ್ವಾಮಿ ಅವರೇ, ನಾವು ಕೂಡ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಅವ್ರಿಗೆ ಸದ್ಯಕ್ಕೆ ಇದ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ನೋಡೋಣ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಮತ್ತಷ್ಟು ಸುದ್ದಿ ಚಿಕ್ಕ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ದೇಶಾದ್ಯಂತ ಸೋಂಕಿತರ ಸಂಖ್ಯೆ 29,453 ಏರಿಕೆಯಾಗಿದೆ. 24 ಗಂಟೆಯಲ್ಲಿ 1,543 ಹೊಸ ಪ್ರಕರಣ ಬೆಳಕಿಗೆ ಬಂದಿದೆ. ಕೊರೋನಾ ಚೇತರಿಕೆ ಪ್ರಮಾಣ ಕೂಡ ಶೇಕಡಾ 23.3 ಏರಿಕೆಯಾಗಿದೆ. ಚೇತರಿಕೆ ಪ್ರಮಾಣದಲ್ಲಿ ಗಣನೀಯ ಏರಿಕೆ ಆಗ್ತಾ ಇದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿಯನ್ನ ನೀಡಿದೆ. ಇದುವರೆಗೂ 6,868 ಮಂದಿ ಗುಣಮುಖರಾಗಿದ್ದಾರೆ. ದೇಶದಾದ್ಯಂತ 934 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ. 24 ಗಂಟೆಯಲ್ಲಿ 684 ಸೋಂಕಿತರು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. 28 ದಿನಗಳಿಂದ 17 ಜಿಲ್ಲೆಗಳಲ್ಲಿ ಸೋಂಕು ಇಲ್ಲ. ಇನ್ನು ರೇಷ್ಮೆ ನಗರಿ ರಾಮನಗರ ಕೊರೋನಾ ಸೋಂಕಿನಿಂದ ನಿರಾಳವಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ಕೊರೋನಾ ಕೇಸ್ ಕೂಡ ಪತ್ತೆಯಾಗಿಲ್ಲ. ಇನ್ನು ಲಾಕ್ಡೌನ್ ನಿಂದ ಸಂಕಷ್ಟಕ್ಕೆ ಸಿಲುಕಿರೋ ಬಡ ಜನರಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೆರವಾಗಿದ್ದಾರೆ. ನಗರದ ಮಂಜುನಾಥ ಕನ್ವೆನ್ಷನ್ ಹಾಲ್ನಲ್ಲಿ ಎಚ್ ಡಿ ಕೆ ಫ್ಯಾಮಿಲಿ ಬಡ ಜನರಿಗೆ ಉಚಿತವಾಗಿ ಫುಡ್ ಕಿಟ್ ಅನ್ನ ವಿತರಣೆ ಮಾಡಿದೆ. ಎಚ್ ಡಿ ಕೆ ಪತ್ನಿ ಶಾಸಕಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್ ಕುಮಾರಸ್ವಾಮಿ, ನಿಖಿಲ್ ಪತ್ನಿ ರೇವತಿ ಫುಡ್ ಕಿಟ್ ಅನ್ನ ವಿತರಣೆ ಮಾಡಿದ್ರು. ರಾಮನಗರ ಚನ್ನಪಟ್ಟಣ ಸೇರಿ 1.20 ಲಕ್ಷ ಕುಟುಂಬಕ್ಕೆ ಫುಡ್ ಕಿಟ್ ಅನ್ನ ಕೊಡಲು ಎಚ್ ಡಿ ಕೆ ಫ್ಯಾಮಿಲಿ ನಿರ್ಧರಿಸಿದೆ. ಸುಮಾರು 5.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ರಾಮನಗರ ಚನ್ನಪಟ್ಟಣಕ್ಕೆ ಸುಮಾರು 104,000 ಕುಟುಂಬಗಳಿಗೆ, ಮೊದಲು 60,000 ಕುಟುಂಬಗಳಿಗೆ ಅಂತ ಏನು ತೀರ್ಮಾನ ಮಾಡಿದ್ವು, ಅದನ್ನು ಈಗ ಸುಮಾರು 104,000 ಕುಟುಂಬಗಳಿಗೆ ಅಂದರೆ ಪ್ರತಿ ಮನೆಗೂ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ರಾಮನಗರ ಚನ್ನಪಟ್ಟಣ ಎರಡೂ ಕ್ಷೇತ್ರದ ಪ್ರತಿ ಮನೆಗೆ ಎಲ್ಲ ಮನೆಗಳಿಗೂ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿ ಮನೆ ಮನೆಗೆ ಕೂಪನ್ ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಮಾಡ್ಕೊಂಡಿದ್ದಾರೆ. ಯಾವುದು ದುರುಪಯೋಗ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಜನಗಳಿಗೆ ಯಾವ ರೀತಿ ಒಂದು ಸಮಸ್ಯೆ ಉಂಟಾಗಿದೆ ಅಂದರೆ ಕೆಲಸ ಕಾರ್ಯಗಳಿಲ್ಲ, ಯಾವ ರೀತಿ ಅವರ ದಿನನಿತ್ಯ ಅವರ ಜೀವನವನ್ನು ಮಾಡ್ತಾರೆ ಅನ್ನೋ ಒಂದು ವಿಚಾರ ಬಗ್ಗೆ ನಾವೆಲ್ಲ ಇವತ್ತು ಕೂತು ಯೋಚನೆ ಮಾಡಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ರೇಷನ್ನ ಏನು ಹಂಚ್ತಾ ಇದ್ದೇವೆ ಈ ಭಾಗದ ಜನತೆಗೆ. ಸೊ ಎಲ್ರಿಗೂ ಇದರಿಂದ ನಮ್ಮ ತಂದೆಯವರು ಹೇಳ್ದಂಗೆ ಇದು ತಾತ್ಕಾಲಿಕವಾದಂಥ ಪರಿಹಾರ ಅಷ್ಟೇ. ಸೊ ಆದಷ್ಟು ಬೇಗ ಈ ಕೊರೋನಾ ಸಮಸ್ಯೆಯಿಂದ ಆಚೆ ಬರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಅಷ್ಟೇ. ಇನ್ನು ಮಂಗಳೂರಿನ ಟೌನ್ ಹಾಲ್ ಬಳಿ ಕೂಲಿ ಕಾರ್ಮಿಕರು ದಂಡು ದಂಡಾಗಿ ಬಂದಿದ್ರು. ತಮ್ಮ ಸ್ವಂತ ಊರುಗಳಿಗೆ ತೆರಳುವುದಕ್ಕೆ ಅವಕಾಶ ಕೊಡುವಂತೆ ನೂರಾರು ಕೂಲಿ ಕಾರ್ಮಿಕರು ಏಕಾಏಕಿ ಟೌನ್ ಹಾಲ್ ಬಳಿ ಸೇರಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,000ಕ್ಕೂ ಅಧಿಕ ಕೂಲಿ ಕಾರ್ಮಿಕರಿದ್ದಾರೆ. ಊರಿಗೆ ಹೋಗೋದಕ್ಕೆ ಜಿಲ್ಲಾಡಳಿತದ ವ್ಯವಸ್ಥೆ ಮಾಡ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ
ಸಾಮಾಜಿಕ ಅಂತರವನ್ನು ಮರೆತು ಕೂಲಿ ಕಾರ್ಮಿಕರು ಗುಂಪು ಸೇರಿದ್ರು. ಕಳೆದ ಎರಡು ದಿನಗಳ ಹಿಂದೆ ಉತ್ತರ ಕರ್ನಾಟಕ ಮೂಲದ ಕೂಲಿ ಕಾರ್ಮಿಕರನ್ನ ಜಿಲ್ಲಾಡಳಿತ ತಮ್ಮ ಊರುಗಳಿಗೆ ಕಳುಹಿಸಿಕೊಟ್ಟಿತ್ತು. ಈಗ ನಮ್ಮನ್ನೂ ಕಳುಹಿಸಿಕೊಡಿ ಅಂತ ನೂರಾರು ಕೂಲಿ ಕಾರ್ಮಿಕರು ಮನವಿಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಸೋಂಕಿತನ ಸಂಪರ್ಕದಲ್ಲಿದ್ದವರೆಲ್ಲ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಸೋಂಕಿತ ವ್ಯಕ್ತಿ ಗೂಡ್ಸ್ ಮೂಲಕ ತನ್ನ ಊರನ್ನ ತಲುಪಿದ್ದ. ಪ್ರಯಾಣದ ಮಧ್ಯೆ ನಾಗಮಂಗಲದ ವ್ಯಕ್ತಿ ಉಡುಪಿಗೆ ಬಂದಿದ್ದಾಗಿ ತಿಳಿದು ಬಂದಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಎಂಬಲ್ಲಿ ಪೆಟ್ರೋಲ್ ಬಂಕ್ ಬಳಿ ಸ್ನಾನ ಮಾಡಿದ್ದಾನೆ, ತಿಂಡಿ ಮಾಡಿರೋದಾಗಿ ಕೂಡ ತಿಳಿದು ಬಂದಿದೆ. ಆತ ಟಿಫನ್ ಮಾಡಿದ ಸ್ಥಳವನ್ನ ಪೊಲೀಸರು ಪತ್ತೆ ಹಚ್ಚಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಗಣೇಶ ಪೆಟ್ರೋಲ್ ಬಂಕ್ ಅನ್ನ ಜಿಲ್ಲಾಧಿಕಾರಿ ಸೀಲ್ ಮಾಡಿದ್ದಾರೆ. ಹಾಗೆ ಪೆಟ್ರೋಲ್ ಬಂಕ್ನ ಎಲ್ಲಾ ಸಿಬ್ಬಂದಿಯನ್ನ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.